बुद्धि बरतो गलू काल तल नड़ीता दयविट्टु सुम्निरी राशि परिस्थिति नोडु गोत्ता अल बाबू भयो बदलू गोविंद नंगे केर तोरिसबहुदल गोविंदण इवत्ती दिन रेस्ट तक केस हम बे पर्वा ना मतनी गोविंदण याको बेळगिन जास्ति मातार्ताने इल्ल राशि आग्ले नानु किचन गे होगि मातादिसिदे अवन हत्र आग्लू सरियागि मातादिसलिल्ल सहजाने अल्वा गोविंदण्ण नन्न मनसिगे तुंबा नोवागिदे सरि नंगे आफीस गे लेट आय्तु नानु होर्तीनि एल्लिगे होर्टिदीया समर होरगडे होग्ता इदीनि होरगडेने एल्लिगे याके वापस तक समर बेड़े हट साधी स्वार्थ विलन कूतिया सुरक्षा मन अल समर ननू विलन आगदिया तक मन बिंदी नानु आफी हमरे सूट बूट हम मुझे जम्बदल हमारे चुच्ची सायस्ता बिजनेस योचने गंड शास्ति आगिदे स्वार्थी आगिरोदे अदक्के ननगे बेकागिद्दन्न पड्कोंडिद्दु सरि बिडु ನಾನು ಬರ್ತೀನಿ ಎಲ್ಲಿಗೆ ಹೋಗ್ತೀನಿ ಅಂತನಾದರೂ ಹೇಳು ಡಾಕ್ಟರ್ ನಮ್ಮ ಮೀಟ್ ಮಾಡಕ ಹೋಗ್ತಾ ಇದ್ದೆ ಓ ಜಾಬ್ ಹುಡುಕೋದಕ್ಕ ಹೌದು ನನ್ನ ಕೆಲಸ ಕಿತ್ತುಕೊಂಡಿದ್ದಾಯ್ತು ಈಗ ನೀನ್ ಕೆಲಸ ಹುಡುಕೊಂಡು ಹೊರಟಿದ್ದೀಯ ತಮಾಷೆ ಆಗಿದೆ ಸರಿ ಆಯ್ತು ಹೋಗ್ ಬಾ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ಸ್ ಅಟ್ ಲೀಸ್ಟ್ ನಾನು ಕೆಲಸ ಹುಡುಕೋ ಪ್ರಯತ್ನ ಪಡ್ತಾ ಇದ್ದೀನಿ ಆದ್ರೆ ನೀನು ಅಲ್ಲೇ ಜೋತ್ ಬಿದ್ದಿದ್ದೀಯ ಅಸಲ ನಾನು ನಿನ್ನಕೋಸ್ಕರ ಏನೆಲ್ಲ ಮಾಡಿದ್ದೀನಿ ನೀನು हाल ननोस्कर ऐने साध्यनेष्ट वर्ष बाली बक्की तुम जीवन नडस्तवर इवाग बेर बेरे आगोद अर्थ राशि ना दुड्तन उल्सकोबेकल्वा
ಬರೀ ನಾವು ಚೆನ್ನಾಗಿದ್ರೆ ಸಾಕ ನಮ್ಮ ಮಕ್ಕಳು ಮರಿ ಅವರು ಚೆನ್ನಾಗಿರಬೇಕಲ್ವಾ ಅವರು ಚೆನ್ನಾಗಿರ್ತಾನೆ ನಾವು ಸಂತೋಷವಾಗಿರೋದು ಅದಕ್ಕೆ ಡಿವೈಡ್ ಆಗ್ತಿರೋದು ನಾನು ನಿಮ್ಮ ಅಜ್ಜಿ ಬೇರೆ ಆಗ್ತಿರೋದು ಹಿಂದೆ ಒಳ್ಳೆ ಉದ್ದೇಶ ಇದೆಯಪ್ಪ ಒಳ್ಳೆ ಉದ್ದೇಶ ಇರಬಹುದು ತಾತ ಆದ್ರೆ ಈ ಅಣ್ಣ ತಮ್ಮಂದ್ರೆ ಹಣೆ ಬರ ತಪ್ಪಿದ್ದಲ್ಲ ಅದಕ್ಕೆ ನೀವಿಬ್ರು ಯಾಕೆ ಹೊಣೆ ಆಗ್ತೀರಾ ಅದು ಹಾಗಲ್ಲ ರಾಶಿ ಅಲ್ಲ ಅಜ್ಜಿ ತಾತ ಹೀಗೆ ಹೇಳಿದಕ್ಕೆ ನೀವು ಒಪ್ಪಿಕೊಂಡ್ರಾ ನೀವು ಎಷ್ಟು ಪ್ರೀತಿಯಿಂದ ಇದ್ರಿ ನೀವಿಬ್ರು ಬೇರೆ ಆಗಬೇಕು ಅಂತ ತಾತ ಪ್ಲಾನ್ ಮಾಡಿದ ತಕ್ಷಣ ನೀವು ಹೂ ಅನ್ಬಿಟ್ರಾ ಅಯ್ಯೋ ನನ್ನ ಗಂಡನ ಬಿಟ್ಟು ನಾನು ಇರ್ತೀನಿ ನಮ್ಮ ಖಂಡಿತ ಇಲ್ಲ ನನಗೂ ಅವರು ಮೊದಲು ಈ ಪ್ಲಾನ್ ಹೇಳಿದಾಗ ಬೇಜಾರಾಯ್ತು ಏನಪ್ಪ ನಾವಿಬ್ರು ಬೇರೆ ಆಗಬೇಕು ಅಂತ ಜಿಗುಪ್ಸೆ ಬಂದ್ಬಿಡ್ತು ಆದ್ರೆ ತಾತ ಆಮೇಲೆ ನನ್ನನ್ನ ನಿಧಾನವಾಗಿ ಒಪ್ಪಿಸಿದ್ರು ಇವರ ಉದ್ದೇಶ ಒಳ್ಳೆದಿದೆ ಅಂತ ಗೊತ್ತಾದ್ಮೇಲೆ ಇದರಲ್ಲಿ ಏನೋ ಕರಮತ್ತಿದೆ ಅಂತ ಒಪ್ಪಿಕೊಂಡೆ ಏನೇ ಇರಬಹುದು ಆದ್ರೆ ಇದು ಬಗೆಹರಿಸೋ ಸಮಸ್ಯೆ ಅಲ್ಲ ಏನೇನೋ ವಿಚಿತ್ರ ಘಟನೆಗಳು ನಡೀತಾ ಇದೆ ಅಂತ ನಿಮಗೂ ಗೊತ್ತು ಪ್ರೀತಿನೇ ಇಲ್ಲಿರೋರ ಮಧ್ಯೆ ಪ್ರೀತಿ ಹೇಗೆ ಹುಟ್ಟಾಗ್ತೀರಾ ಅವರನ್ನ ಹೇಗೆ ಬಂದ್ ಮಾಡ್ತೀರಾ ಬೇಡ ಬಿಟ್ಬಿಡಿ ನೋಡಿ ನೀವಿಬ್ರು ಬೇರೆ ಆಗಬೇಡಿ ಸಂತೋಷ ಆಗಿರಿ ಪ್ರತಿದಿನ ಸಾಯೋರಿಗೆ ಯಾರು ಕಣ್ಣೀರ್ ಹಾಕಲ್ಲ ಇಲ್ಲಮ್ಮ ನಾನು ನಿನ್ನತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಒಂದು ಒಳ್ಳೆ ಕೆಲಸಕ್ಕೆ ನಿಮ್ಮ ಸಹಕಾರ ಬೇಕು ಈ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸೋದು ಬೇಡವಾ ನಿನ್ನ ಗಂಡ ಮೈದುನ ಚೆನ್ನಾಗಿರೋದು ಬೇಡವಾ ನೀನ್ ಸಪೋರ್ಟ್ ಮಾಡು ನಾನು ಮತ್ತೆ ಇವಳು ಬೇರೆ ಆಗೋದು ದೊಡ್ಡ ವಿಷಯನೇ ಅಲ್ಲ ಸಾರಿ ತಾತ ನೀವು ನನ್ನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ಆದ್ರೆ ನಿಮ್ಮ ಪ್ರಯತ್ನಕ್ಕೆ ನಾನು ಸಪೋರ್ಟ್ ಮಾಡಲ್ಲ ನನಗೆ ಇಷ್ಟ ಇಲ್ಲ ಪ್ಲೀಸ್ ನನ್ನ ಕನ್ವಿನ್ಸ್ ಮಾಡಕ್ಕೆ ನೋಡಬೇಡಿ ನೋಡಿ ರಾಶಿ ನೀನು ಒಪ್ಪಿಕೊಳ್ಳದೇ ಇದ್ರೆ ನನ್ನ ಮೇಲೆ ಆಣೆ ತಾತ ನಿಮಗೆ ಬೇರೆ ದಾರಿನೇ ಇಲ್ಲ ಒಪ್ಪಿಕೊಳ್ಳಬೇಕು ನೋಡಿದ್ಯಾ ತಾತ ಎಂತ ಪಟ್ಟ ಹಾಕಿದ್ರು ಅಂತ ಸರಿ ಇಬ್ರಲ್ಲಿ ಯಾರು ಯಾರ ಕಡೆ ಹೋಗ್ತೀರಾ ಏನ್ ಸರ್ ಏನ್ ಹೇಳ್ತಿದ್ದೀರಾ ನೀವು ಗಿರಿಜಾ ಮೇಡಮ್ ರಿಸೈನ್ ಮಾಡ್ಬಿಟ್ರ ಸರ್ ತಮಾಷೆ ಮಾಡ್ತಾ ಇಲ್ಲ ತಾನೇ ನೀವು ಇಲ್ಲ ಪ್ರಮೋದ್ ಅಮ್ಮ ರಿಸೈನ್ ಮಾಡಿದ್ದಾರೆ ಅನ್ನೋ ಸತ್ಯನ ನನ್ನ ಕೈಲೇ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ನೀವೇನ್ ಮಾಡ್ತೀರಾ ಅಮ್ಮ ದೊಡ್ಡ ಶಾಕ್ ಕೊಟ್ಬಿಟ್ರು ನಮಗೇನ್ ಮಾಡ್ಬೇಕು ಅಂತಾನೇ ಗೊತ್ತಾಗ್ತಿಲ್ಲ ತುಂಬಾ ಗೊಂದಲದಲ್ಲಿದ್ದೀವಿ ಸರ್ ನನಗೆ ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲ ಗಿರಿಜಾ ಮ್ಯಾಮ್ ಯಾಕೆ ಈ ತರ ಒಂದು ಡಿಸಿಷನ್ ತಗೊಂಡ್ರು ಸಾರಿ ಸರ್ ಗಿರಿಜಾ ಮೇಡಮ್ ಅವರು ಈ ಕಂಪನಿಗೆ ತಾಯಿದ್ದ ಹಾಗೆ ಅವ್ರ ಈ ಕಂಪನಿಲಿ ಇಲ್ಲ ಅಂದ್ರೆ ನಿಜಕ್ಕೂ ದೊಡ್ಡ ಲಾಸ್ ಆಗುತ್ತೆ ಅವ್ರ ಈ ಕಂಪನಿನ ಬಿಡಬಾರ್ದು ಸರ್ ಸರ್ ನಾವು ಅವ್ರ ರಾಜೀನಾಮೆನ ಅಕ್ಸೆಪ್ಟ್ ಮಾಡಕ್ ಆಗಲ್ಲ ಈ ಕಂಪನಿನ ಕಟ್ಟಿ ಬೆಳೆಸಿದವರು ಅವರಿಲ್ಲ ಅಂದ್ರೆ ಹೆಂಗೆ ಸರ್ ಅಣ್ಣ ನಾವು ಆಫೀಸ್ ಸ್ಟಾಫ್ ಎಲ್ಲ ಒಟ್ಟಿಗೆ ಸೇರಿ ದೊಡ್ಡಮ್ಮಂಗೆ ರಿಸೈನ್ ಮಾಡ್ಬೇಡಿ ಅಂತ ಯಾಕೆ ರಿಕ್ವೆಸ್ಟ್ ಮಾಡ್ಕೋಬಾರ್ದು ಅವ್ರು ಒಪ್ಕೊಂಡ್ರು ಒಪ್ಕೋಬಹುದಲ್ವಾ ಹೌದು ಸರ್ ನಾವೆಲ್ಲ ಸ್ಟಾಫ್ಸ್ ಒಟ್ಟಿಗೆ ಕೇಳ್ಕೊತೀವಿ ಇಲ್ಲ ಮನೋಜ್ ಐ ಡೋಂಟ್ ಥಿಂಕ್ ದಟ್ ವಿಲ್ ವರ್ಕ್ ಮನೆಯಲ್ಲಿ ಕೈ ಮೀರಿ ಏನೇನೋ ನಡೀತಿದೆ ಅಮ್ಮ ಈ ವಿಷಯವಾಗಿ ತುಂಬಾ ಅಪ್ಸೆಟ್ ಆಗಿದ್ದಾರೆ ಈಗ ಅವರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋಕೂ ಆಗದೆ ಇರೋ ಸಂದರ್ಭ ಬಂದ್ಬಿಟ್ಟಿದೆ ಈಗ ಸದ್ಯಕ್ಕೆ ಅವ್ರಿಗೆ ತೊಂದರೆ ಕೊಡೋಕ್ಕಾಗಲ್ಲ ಸರ್ ನಾನು ಈ ವಿಷಯನ ಕೇಳ್ಬೋದೋ ಇಲ್ಲೋ ಗೊತ್ತಿಲ್ಲ ಆದ್ರೂ ಕೇಳ್ತಾ ಇದ್ದೀನಿ ಮನೆಯಲ್ಲಿ ಏನ್ ನಡೀತದೆ ಸರ್ ಹೇಳಕ್ಕಾಗಲ್ಲ ಅಂದ್ರೆ ಬೇಡ ಬಿಡಿ ಸರ್ ಮನೋಜ್ ಮನೆ ಡಿವೈಡ್ ಆಗೋಗಿದೆ ಏನೋ ಮನೆ ಡಿವೈಡ್ ಆಗೋಯ್ತಾ ನಿನ್ನೆ ತಾನೇ ಗೃಹ ಪ್ರವೇಶ ಮಾಡಿದಿರಾ ಅಲ್ಲ ಇದ್ದಕ್ಕಿದ್ದಾಗ ಏನಾಯ್ತು ಮಿಥುನ್ ಸರ್ ಒಂದು ವಿಷಯ ಹೇಳಬೇಕು ಏನು ಏನಿಲ್ಲ ಈ ತರ ಗಿರಿಜಾ ಮೇಡಮ್ ಅವರು ರಿಸೈನ್ ಮಾಡಿರೋ ವಿಷಯ ಹೊರಗೆ ಬಂದ್ರೆ ನಮ್ಮ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ನಮ್ಮ ಹಳೆ ಕ್ಲೈಂಟ್ಸ್ ಎಲ್ಲ ಗಿರಿಜಾ ಮೇಡಮ್ ಬಗ್ಗೆ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾರೆ ಮೇಡಮ್ ರಿಸೈನ್ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅವ್ರು ನಮ್ಮಿಂದ ದೂರ ಆಗ್ಬೋದು ನೀವು ಹೇಳಿದ್ದು ಒಳ್ಳೇದಾಗಿ ಅಮ್ಮ ರಿಸೈನ್ ಮಾಡಿದ್ದಾರೆ ಅನ್ನೋ ವಿಷಯ ಈ ಕಾನ್ಫರೆನ್ಸ್ ರೂಮ್ ಬಿಟ್ಟು ಹೊರಗೆ ಹೋಗ್ಬಾರ್ದು ಮೀಡಿಯಾಗಾಗ್ಲಿ ಕ್ಲೈಂಟ್ಸ್ಗಾಗ್ಲಿ ಒಂದು ಸಣ್ಣ ಕ್ಲೂನು ಸಿಗ್ಬಾರ್ದು ಸರ್ ನೀವು ಯೋಚನೆ ಮಾಡಬೇಡಿ ಈ ವಿಷಯ ನಮ್ಮಲ್ಲೇ ಇರುತ್ತೆ ನಮ್ಮನ್ನ ಬಿಟ್ಟು ಈ ವಿಷಯ ಎಲ್ಲೂ ಹೊರಗಡೆ ಹೋಗಲ್ಲ
ಹೌದು ಸರ್, ಇದು ನಮ್ಮ ಕಂಪನಿ ಅಸ್ತಿತ್ವದ ಪ್ರಶ್ನೆ. ಹಾಗೆಲ್ಲ ಬಿಟ್ಕೊಡಲ್ಲ. ನೀವು ಯೋಚನೆ ಮಾಡಬೇಡಿ. ತಗೋ ಲಗೇಜ್ ಆಗಬಿಡಿ. ಅಜ್ಜಿ ನೀವು ಬಿಟ್ಕೊಂಡ್ಬಿಟ್ಟೆ ಕಣೆ. ಏನೋ ನಂಗೆ ಅರ್ಥ ಆಗ್ತಿಲ್ಲ. ನೀವು ಬ್ಯಾಗ್ ತಗೊಂಡು ಇಲ್ಲಿಗೆ ಯಾಕೆ ಬಂದ್ರಿ? ಇನ್ಮೇಲೆ ನಿಮ್ಮ ತಾತನ ಮುಖ ದರ್ಶನ ಕೂಡ ಮಾಡಲ್ಲ ನಾನು. ಏನಂದ್ರೆ ತಾತನ ಮುಖ ನೋಡಲ್ವಾ? ಯಾಕೆ, ಏನಾಯ್ತು? ನಾನು ತಾತ ಇಬ್ರು ಬೇರೆ ಬೇರೆ ಆಗ್ಬಿಟ್ವಿ ಕಣೆ. ಬೇರೆ ಬೇರೆ ಆದ್ರ? ಹ್ಮ್, ಯಾಕೋ ಸರಿ ಬರ್ಲಿಲ್ಲ. ಅದಕ್ಕೆ ನನ್ ದಾರಿ ನನ್ಗೆ, ಅವ್ರ ದಾರಿ ಅವ್ರಿಗೆ ಅಂತ ಬಿಟ್ಕೊಟ್ಬಿಟ್ ಬಂದ್ಬಿಟ್ಟೆ. ಅಯ್ಯೋ ಅಜ್ಜಿ, ಚೆನ್ನಾಗೇ ಇದ್ರಲ್ಲ ನೀವು. ಹ್ಮ್, ಇದ್ವಿ. ಆದ್ರೆ ಭಿನ್ನಾಭಿಪ್ರಾಯ ಬರಬಾರ್ದು ಅಂತ ಏನಿಲ್ವಲ್ಲ. ಹಾಗೂ ಮನೆ ಡಿವೈಡ್ ಆಯ್ತು, ನಾವು ಡಿವೈಡ್ ಆದ್ವಿ. ಇನ್ಮೇಲೆ ನಾನು ಹೊಸ ರೂಮ್ ಹಿಡಿಬೇಕು. ಹೊಸ ರೂಮಾ? ಬಾಬಾ, ನಮ್ಗೆ ಹೆಲ್ಪ್ ಮಾಡ್ಬಾ. ರೂಮ್ ಎಲ್ಲ ಕ್ಲೀನ್ ಮಾಡ್ಬೇಕು, ಬಟ್ಟೆ ಎಲ್ಲ ಜೋಡಿಸ್ಕೊಡ್ಬೇಕು. ಇರಿ, ಗೋವಿಂದನ್ ಕರಿತೀನಿ. ಗೋವಿಂದನ ನೋಡು, ಅವನ್ನೆಲ್ಲ ಕರಿಯಕ್ ಹೋಗ್ಬೇಡ ನೀನು. ಗೋವಿಂದ ಬೇಡ್ವಾ? ಯಾಕೆ? ಅವನು ಆ ಕಡೆ ಪಾರ್ಟಿ, ರಾಶಿ ಮಿಥುನ್ ಕಡೆಯವನು. ಗೋವಿಂದ ನಿಮ್ಗೆ ಹಾಗಂತ ಹೇಳದ್ನ? ಅಂದ್ರೆ ಅವನು ಕೂಡ ಡಿವೈಡ್ ಆದ್ನ? ಇಲ್ಲ ಕಣೆ, ಮುಂಚೆಯಿಂದನೂ ಅವನು ಅವ್ರ ಕಡೆ ಪಾರ್ಟಿ ಅಂತ ಗೊತ್ತಿಲ್ವಾ ನಿಂಗೆ? ನಾ ಹೋಗಿ ಹೋಗಿ ನಮ್ಮ ಎನಿಮಿಯವ್ರ ಜೊತೆ ಕೈ ಜೋಡಿಸ್ಬೇಕಾ? ನನ್ನ ಜೊತೆ ಮಾತಾಡೋದಕ್ಕೆ ಟೈಮ್ ಮಾಡಿಕೊಟ್ರಲ್ಲ ಸರ್, ತುಂಬ ಥ್ಯಾಂಕ್ಸ್. ಏನು ಮಲ್ಲಿಕಾರ್ಜುನ್ ಅವರೇ ಹೀಗೆ ಮಾತಾಡ್ತಿದ್ದೀರಾ? ನಮ್ಮ ಕಂಪ್ನಿ ಶುರುವಾದಾಗಿಂದ ನಮ್ಮ ಜೊತೆನೇ ಇದ್ದೀರಾ ನೀವು. ನಿಮಗೆ ಟೈಮ್ ಮಾಡಿಕೊಡ್ತೇನೆ, ಯಾರಿಗೆ ಮಾಡಿಕೊಡ್ತೇನೆ. ಏನೋ ಇಂಪಾರ್ಟೆಂಟ್ ವಿಷಯ ಅಂದ್ರಲ್ಲ, ಹೇಳಿ. ಏನಿಲ್ಲ ಸರ್, ತುಂಬ ಎಮೋಷನಲ್ ಆಗಿದ್ದೀನಿ ಅನಿಸುತ್ತೆ. ನೀವೇ ಹೇಳ್ದಂಗೆ ಈ ಕಂಪ್ನಿ ಶುರುವಾದಾಗಲಿಂದ ನಾನು ಇಲ್ಲಿದ್ದೀನಿ ಸರ್. ಸರ್, ಗಿರ್ಜಾ ಮೇಡಮ್ಮು ತುಂಬ ಕಷ್ಟಪಟ್ಟು ಈ ಸಂಸ್ಥೆನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಸರ್. ಹೌದು, ಅದಕ್ಕೆ ಮೇಡಮ್ಗೆ ಇರೋ ಹಠ ಮತ್ತು ಛಲದಿಂದ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿರೋದು ಸರ್. ಅವರು ಶ್ರಮಪಟ್ಟು ಈ ಸಂಸ್ಥೆ ಕಟ್ಟಿದ್ದಕ್ಕೆ ನಮಗೂ ಒಂದು ಕೆಲಸ ಅಂತ ಸಿಕ್ಕಿ ಎರಡೊತ್ತು ಸಂತೋಷ ಊಟ ಮಾಡ್ತಾ ಇದ್ದೀವಿ ಸರ್. ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು ಸರ್. ಇದೇನಿದು, ಇವ್ರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ಅಮ್ಮ ರಿಸೈನ್ ಮಾಡಿರೋ ವಿಷಯ ಇವ್ರಿಗೆ ಗೊತ್ತಾಯ್ತಾ? ಅವಾಗಲೇ ಡಿಸ್ಕಸ್ ಮಾಡಿದಾಗ ನಾವು ನಾಲ್ಕು ಜನನೇ ಇದ್ದಿದ್ದು. ವಿಷಯ ಹೇಗೆ ಹೀಗೆ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಿದೆ ಗೊತ್ತಾಗ್ತಿಲ್ವಲ್ಲ ಸರ್. ಹಾಂ ಹೇಳಿ, ನಾನೇನು ಯೋಚನೆ ಮಾಡ್ತಿದ್ದೆ. ಮೇಡಮ್ಮು ಈ ಸಂಸ್ಥೆಗೆ ರಿಸೈನ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಅವರ ಹಾದಿಯಲ್ಲೇ ನಡೆದವ್ರು ನಾವು. ಮೇಡಮ್ಮೇ ರಿಸೈನ್ ಮಾಡಿದ್ಮೇಲೆ ಇನ್ನು ಮುಂದೆ ನಮಗೆ ದಾರಿ ತೋರಿಸೋರು ಯಾರು ಸರ್? ಅದಕ್ಕೆ ಏನು ಮಾಡಬೇಕು ಅಂತ ಇದ್ದೀರಾ? ಅದಕ್ಕೆ ನಾನು ರಿಸೈನ್ ಮಾಡಬೇಕು ಅಂತ ಇದ್ದೀನಿ ಸರ್. ಯಾಕೆ ಹೀಗೆ ಯೋಚನೆ ಮಾಡ್ತಿದ್ದೀರಾ ನೀವು? ನೋ, ನೀವು ರಿಸೈನ್ ಮಾಡಬಾರ್ದು. ಗಿರ್ಜಾ ಮೇಡಮ್ಮು ನಮ್ಮ ಬಾಸು, ಅವರೇ ಈ ಕಂಪ್ನಿನಲ್ಲಿ ಇಲ್ಲ ಅಂದಮೇಲೆ ನಾನು ಈ ಸೀಟ್ನಲ್ಲಿ ಇರಲ್ಲ ಸರ್. ನೋಡಿ, ನೀವು ಆತ್ರದಲ್ಲಿ ಏನೇನೋ ಡಿಸಿಷನ್ ತೊಗೋಬೇಡಿ, ಸ್ವಲ್ಪ ತಾಳ್ಮೆ ವಹಿಸಿ. ನೀವು ಈ ಕಂಪ್ನಿಗೆ ದೊಡ್ಡ ಅಸೆಟ್ ಇದ್ದಂಗೆ, ನಿಮ್ಮನ್ನು ಕಳ್ಕೊಳಕ್ಕೆ ನನ್ನ ಚೂರು ಇಷ್ಟ ಇಲ್ಲ. ನಾನು ಇವತ್ತು ಪೇಪರ್ ಹಾಕ್ತೀನಿ, ನನ್ನ ರೆಸಿಗ್ನೇಷನ್ನ ಅಕ್ಸೆಪ್ಟ್ ಮಾಡಿಬಿಡಿ ಸರ್, ಪ್ಲೀಸ್. ಏನು ನಡೀತಾ ಇದೆ ನಮ್ಮ ಕಂಪ್ನಿಲಿ? ಹೇಗಾದರೂ ಮಾಡಿ ಅಮ್ಮನ್ನ ವಾಪಸ್ ಜಾಯ್ನ್ ಆಗೋ ಥರ ಮಾಡಬೇಕು. ಹಾಗೆ ರಾಶಿನೂ ಆಟೋ ಡಿವಿಷನ್ ಲೀಡ್ ಮಾಡಲೇಬೇಕು. Oh, so.
ನನಗೆ ಅವರ ಸೆಂಟಿಮೆಂಟ್ ಅರ್ಥ ಆಗುತ್ತೆ ಅಂತನೋರೆ. ಅಕೌಂಟೆಂಟ್ ಗೆ ಎಷ್ಟು ಮನಸಿಗೆ ನೋವಾಗಿರಬೇಕು ಯೋಚನೆ ಮಾಡಿ. ಹೌದು ರಾಶಿ, ಅವರು ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಅವರು ಇವತ್ತು ನೆನ್ನೆಯಿಂದನೋ ಕೆಲಸ ಮಾಡ್ತಿರೋರಲ್ಲ, ಯಾವುದೋ ಕಾಲದಿಂದ ನಮ್ಮ ಕಂಪನಿನಲ್ಲಿ ಕೆಲಸ ಮಾಡ್ತಿರೋರು. ಅತ್ತೆ ರಿಸೈನ್ ಮಾಡಿದ್ದಾರೆ ಅಂತ ಗೊತ್ತಾದಾಗ ಸಹಜವಾಗಿ ಅವ್ರ ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ. ಅವರು ನೆನೆಸ್ಕೊಂಡ್ರೆ ಪಾಪ ಅನ್ಸುತ್ತೆ. ಆದ್ರೆ ನನಗೊಂದು ಆತಂಕ ಆಗ್ತಿದೆ ರಾಶಿ, ಅಮ್ಮನ ಬಗ್ಗೆ ಅಭಿಮಾನ ಗೌರವ ಇಟ್ಕೊಂಡಿರೋರು ಕಂಪನಿಯಲ್ಲಿ ತುಂಬಾ ಜನ ಇದ್ದಾರೆ. ಅಮ್ಮ ರಿಸೈನ್ ಮಾಡಿದ್ರು ಅಂತ ಎಮೋಷನಲ್ ಆಗಿ ಒಬ್ಬೊಬ್ಬರಾಗಿ ರಿಸೈನ್ ಮಾಡಿದ್ರೆ ನಾನೇನ್ ಮಾಡ್ಲಿ? ಗಾಬರಿ ಆಗ್ಬೇಡಿ, ಹಾಗೆಲ್ಲ ಏನೂ ಆಗಲ್ಲ. ಇಲ್ಲ ರಾಶಿ, ಅಮ್ಮನ ಬೆಲೆ ಗೌರವ ಆ ಮಟ್ಟಕ್ಕಿದೆ. ಆದ್ರೆ ನೀವು ಅಂತದೇ ಘನತೆ ಗೌರವ ಗಳಿಸ್ಕೊಂಡಿದ್ದೀರಾ ಮಿತುನವ್ರೆ. ಅತ್ತೆ ಹೆಸರನ್ನ ಮಗನಾಗಿ ನೀವು ಉಳಿಸಿದ್ದೀರಾ. ಅತ್ತೆಗೆ ಬೆಲೆ ಕೊಡೋರು ಖಂಡಿತ ನಿಮ್ಮನ್ನ ಬಿಟ್ಟು ಹೋಗಲ್ಲ, ಧೈರ್ಯವಾಗಿರಿ. ಕೆಲ್ಸದವ್ರು ಏನೋ ಉಳ್ಕೋತಾರೆ ಅನ್ಕೊಳ್ಳೋಣ, ಆದ್ರೆ ಆಗಿನ ಕಾಲದಿಂದ ನಮ್ ಕ್ಲೈಂಟ್ಸ್ ಆಗಿರೋರು ಅವ್ರಿಗೆಲ್ಲ ನಮ್ಮನ್ನ ಬಿಟ್ಟು ಹೋಗ್ತಾರೋ ಅಂತ ಭಯ ಆಗ್ತಿದೆ. ನೀವ್ ಭಯ ಪಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಮಿತುನವ್ರೆ. ಅತ್ತೆ ರಿಸೈನ್ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ತುಂಬಾ ಜನ ಕ್ಲೈಂಟ್ಸು ನಮ್ ಜೊತೆ ಬಿಸ್ನೆಸ್ ಮುಂದುವರ್ಸೋದು ಡೌಟ್. ನಮ್ಗೀಗಿರೋದು ಒಂದೇ ದಾರಿ, ನೀವು ಇದೇ ಕಾರಣ ಇಟ್ಕೊಂಡು ಅತ್ತೆ ಹತ್ರ ಮಾತಾಡಿ, ಅವರು ರಾಜೀನಾಮೆ ವಾಪಸ್ ತಗೊಳ್ಳೋ ಹಾಗೆ ಕನ್ವಿನ್ಸ್ ಮಾಡಿ, ಅವರು ಮತ್ತೆ ವಾಪಸ್ ಆಫೀಸ್ಗೆ ಬರೋ ತರ ಒಪ್ಸಿ. ಅಮ್ಮ ಮತ್ತೆ ಆಫೀಸ್ಗೆ ಬರ್ಲಿ ಅನ್ನೋದೇ ನನ್ನ ಆಸೆ ರಾಶಿ. ಆದ್ರೆ ಅವ್ರು ನನ್ನ ಮಾತು ಕೇಳ್ತಾರ, ಮತ್ತೆ ಆಫೀಸ್ಗೆ ಬರ್ತಾರ? ನನಗೆ ಯಾಕೋ ಅವ್ರು ಬರಲ್ಲ ಅನಿಸ್ತಾ ಇದೆ. ನೀವು ಪ್ರಯತ್ನನೆ ಪಡೆದೆ ಹೇಗೆ ಹೇಳ್ತೀರಾ? ಮೊದಲು ಪ್ರಯತ್ನ ಮಾಡಿ, ಅವ್ರನ್ನ ರಿಕ್ವೆಸ್ಟ್ ಮಾಡಿ, ಅವ್ರಿಗೆ ಸಮಾಧಾನ ಮಾಡಿ ವಾಪಸ್ ಬರೋದಕ್ಕೆ ಒಪ್ಸಿ. ಅವ್ರು ಬರ್ಲಿಲ್ಲ ಅಂದ್ರೆ ಕಂಪ್ನಿನೇ ಮುಚ್ಚಬೇಕಾಗತ್ತೆ ಅಂತ ಹೇಳಿ, ಅವ್ ಖಂಡಿತ ಬರ್ತಾರೆ. ಪ್ರಯತ್ನ ಪಡ್ತೀನಿ ರಾಶಿ. ಅತ್ತೆ ಒಪ್ಲೇಬೇಕು, ಅದು ನಿಮ್ ಜವಾಬ್ದಾರಿ. ನನ್ನ ಮೋಟಿವೇಟ್ ಮಾಡಿದಕ್ಕೆ ಥ್ಯಾಂಕ್ಸ್ ರಾಶಿ. ನಿನ್ ಸಪೋರ್ಟ್ ಇಲ್ದೆ ಇದ್ರೆ ನಾನು ಇಷ್ಟೊತ್ತಿಗೆ ತುಂಬಾ ಕುಗ್ಗ ಹೋಗ್ತಾ ಇದ್ದೆ. ಈಗ ನಿನ್ ಮಾತು ಕೇಳಿದ್ಮೇಲೆ ನನಗೆ ಧೈರ್ಯ ಬರ್ತಿದೆ. ನಿನ್ ಹತ್ರ ಮಾತಾಡ್ಬೇಕು ಅಂತಾನೆ ಆಫೀಸ್ ಮೀಟಿಂಗ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಮಧ್ಯಾಹ್ನ ಬಂದೆ. ಹೀಗೆ ನನ್ನ ಬೆನ್ನಿಗಿದ್ದು ನನಗೆ ಧೈರ್ಯ ಹೇಳ್ತಾ ಇರೋ ರಾಶಿ. ಖಂಡಿತ ಯಾವಾಗ್ಲೂ ನಾನು ನಿಮ್ ಜೊತೆ ಇದ್ದೇ ಇರ್ತೀನಿ. ಥ್ಯಾಂಕ್ಸ್ ರಾಶಿ. ಆದ್ರೆ ಅದಕ್ಕೂ ಮೊದಲು ಐ'ಮ್ ಸಾರಿ. ಸಾರಿನಾ? ಯಾಕೆ? ಮನೆ ಡಿವೈಡ್ ಆಗಿದ್ ವಿಚಾರದಲ್ಲಿ ನನ್ನ ನಿನ್ನ ಮಧ್ಯೆ ತುಂಬಾ ಡಿಫ್ರೆನ್ಸಸ್ ಬಂತು. ನಾನೇ ಕರೆಕ್ಟ್ ಅಂತ ನಾನು ಕೂಗಾಡ್ದೆ. ಬಾಬು ವಿಷಯದಲ್ಲಿ ಜಗಳ ಆಡಿದ್ದಕ್ಕೆ ನಿನಗೆ ಬೇಜಾರಾಯ್ತು. ನಾನು ನಿನಗೆ ಹರ್ಟ್ ಮಾಡಿದ್ದೀನಿ ರಾಶಿ, ಐ'ಮ್ ಸಾರಿ. ನಾನೇನು ಕಡಿಮೆನಾ? ನಾನು ನಿಮ್ಮ ಜೊತೆ ತುಂಬಾನೇ ವಾದ ಮಾಡಿದೆ, ಅದಕ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಆದರೆ ಪ್ರಾಬ್ಲಮ್ ಇನ್ನೂ ಸರಿ ಹೋಗಿಲ್ಲ ಮಿತಿನವ್ರೆ, ಇನ್ನೂ ಹಾಗೆ ಇದೆ. ನನ್ನ ಮೇಲೆ ನಿನಗೆ ಯಾವ ಬೇಸರನೂ ಇಲ್ಲ ತಾನೆ? ನನ್ನ ಮೇಲೆ ನಿಮಗೆ ಬೇಸರ ಇಲ್ಲ ತಾನೆ? ಇಲ್ಲ, ಎಲ್ಲ ಮರ್ತ್ಬಿಟ್ಟೆ. ನಾನು ಮರ್ತ್ಬಿಟ್ಟೆ. ಐ ಲವ್ ಯು ರಾಶಿ. ಐ ಲವ್ ಯು ಟು ಮಿತಿನವ್ರೆ.